ಹೌದು, ಶಾರ್ಟ್ ಫಿಲಮ್ ಶಾರ್ಟ್ ಫಿಲಮ್ ಶಾರ್ಟ್ ಫಿಲಮ್ ಎಲ್ಲ ಕಡೆನೂ ಶಾರ್ಟ್ ಫಿಲಮ್ ಇವಾಗ ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಎಲ್ಲ ಕಡೆನೂ ಇವಾಗ ಶಾರ್ಟ್ ಫಿಲಮ್ ಸೆಕ್ಷನ್ ಬೇರೆ ಇರ್ತಾರೆ, ಏಕೆಂದರೆ ಶಾರ್ಟ್ ಫಿಲಮ್ಗೆ ತುಂಬ ಆಡಿಯನ್ಸ್ ಸಿಗ್ತಾರೆ. ಸೊ ಶಾರ್ಟ್ ಫಿಲಮ್ ಕಮ್ಮಿ ಸಮಯದಲ್ಲಿ ಎಲ್ಲರೂ ಟೈಮ್ ಇಲ್ಲ, ಎಲ್ಲರೂ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಸೊ ಲಾರ್ಜ್ ಆಡಿಯನ್ಸ್ ಬೇಕಂದರೆ ಶಾರ್ಟ್ ಫಿಲಮ್ಸ್. ಸೊ ಅದಕ್ಕೆ ಶಾರ್ಟ್ ಫಿಲಮ್ ಬೆಳೀತಾ ಇದೆ. ಸೊ ನನಗೂ ಯೋಚನೆ ಇದೆ ಶಾರ್ಟ್ ಫಿಲಮ್ ಮಾಡಬೇಕಂತ. ಸೊ ಐ ಥಿಂಕ್ ಬೆಂಗಳೂರು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲಮ್ ಫೆಸ್ಟಿವಲ್ ಮಾಡ್ತಾರೋದು ತುಂಬ ಅನುಕೂಲ. ಎಲ್ಲ ಯಂಗ್ಸ್ಟರ್ಸ್ಗೆ ಬೇರೆಯವ್ರಿಗೆ ಎಲ್ಲರೂ ಬಂದು ನೋಡ್ಬೋದು, ಏನೋ ಕಲಿಯೋದಿರುತ್ತೆ. ಮತ್ತು ಕಮ್ಮಿ ಸಮಯದಲ್ಲಿ ಹೆಚ್ಚಿಗೆ ಫಿಲಮ್ ನೋಡ್ಬೋದು, ಹೆಚ್ಚಿಗೆ ಕಂಟೆಂಟ್ ಬರುತ್ತೆ, ಖುಷಿಯಾಗುತ್ತೆ ಈ ಥರ ಒಂದು ಫೆಸ್ಟಿವಲ್ ನಡೆಯೋದು.